ವೈರಾಣು ರೋಗಾಣು ಹನಿಗಳ ಮೂಲಕ ಪಸರಿಸುವ ಕಾರಣ ಮಾಸ್ಕ್ ಧರಿಸುವುದು ಅತ್ಯಗತ್ಯವಾಗಿದೆ. ಹಾಲು ತರಕಾರಿ ಹಣ್ಣು ಇತ್ಯಾದಿ ಮಾರಾಟ ಮಾಡುವವರು ಕಡ್ಡಾಯವಾಗಿ ತಮ್ಮ ಮೂಗು ಮತ್ತು ಬಾಯನ್ನು ಮುಚ್ಚಿಕೊಳ್ಳಬೇಕು ಎಂದು ವೈದ್ಯರು ಸಲಹೆ ಮಾಡಿದ್ದಾರೆ. जो भी काम कर रहा है वो बंदा हमेशा मास्क लगा के रखे, ये बहुत इम्पोर्टेंट है. डीडी न्यूज नोंदिगे डॉक्टर रूपाली मलिक. ಮಾರಾಟ ಮಾಡುವವರು ಸೀನಿದಾಗ ಕೆಮ್ಮಿದಾಗ ರೋಗಾಣು ಹನಿಗಳು ಹಣ್ಣು ತರಕಾರಿ ಮೇಲೆ ಬೀಳುವ ಸಾಧ್ಯತೆ ಇದೆ. ಅವರಿಗೆ ಸೋಂಕು ಇದ್ದರೆ ಅದು ಇತರರಿಗೂ ಹಬ್ಬುತ್ತದೆ. ಈ ಹಿನ್ನೆಲೆಯಲ್ಲಿ ಹಣ್ಣು ತರಕಾರಿಯನ್ನು ಮನೆಗೆ ತಂದ ಬಳಿಕ ಮನೆಯೊಳಗೆ ತರುವ ಮೊದಲೇ ಚೀಲವನ್ನು ದೂರ ಇಟ್ಟು ಹರಿಯುವ ನೀರಿನಲ್ಲಿ ಮತ್ತು ಉಪ್ಪು ಹಾಕಿದ ನೀರಿನಿಂದ ತೊಳೆಯುವಂತಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಉತ್ತಮ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಲನ್ನು ಬಿಸಿ ಮಾಡಿದ ಬಳಿಕ ತರಕಾರಿ ಬೇಯಿಸಿದ ಬಳಿಕ ರೋಗಾಣು ಉಳಿಯುವುದಿಲ್ಲ, ಹೀಗಾಗಿ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ತಿಳಿಸಿರುವ ಅವರು ಮನೆಗೆ ಯಾವುದೇ ವಸ್ತು ತಂದರೂ ತತ್ಕ್ಷಣವೇ ಬಳಸುವ ಬದಲು ತೊಳೆದಿಡುವುದು ಸೂಕ್ತ, ತೊಳೆಯಲಾಗದ ವಸ್ತುಗಳನ್ನು ಕೆಲ ಗಂಟೆ ಅಥವಾ ಒಂದು ದಿನ ದೂರದಲ್ಲಿಟ್ಟರೆ ಉತ್ತಮ ಎಂದು ಹೇಳಿದ್ದಾರೆ. साइड में रख दीजिए, जैसे दूध है, दूध को रखने की जरूरत नहीं है. दूध में आपने बाहर से पॉलिथिन धोया, उसको बॉयल किया, तो बॉयल करने के बाद इट इज एब्सोल्युटली सेफ, क्योंकि 60 डिग्री एंड अबव पे अगर आप 30 मिनट्स के लिए बॉयल करते हैं तो कोविड 19 जो है, ये जो कोरोना वायरस है, ये यूजली डाई आउट हो जाता है. तो अगर आपने दूध को बॉयल किया तो उसके बाद उससे डरने की जरूरत नहीं है. जो खाना कुक करके खा रहे हैं, जो बॉयल करके खा रहे हैं, उस चीज से आपको डरने की जरूरत नहीं है, क्योंकि वो ऑलरेडी प्रॉपरली कुक हो चुका है. बट बाकी जो चीजें अगर आपको उसमें डाउट लगता है तो आप अच्छे से धोने के बाद उनको 24 घंटे के लिए लगभग आप उनको एक सेपरेट एरिया में रख दीजिए, एंड उसके बाद ही यू कैन कंज्यूम दैट. वो एक और एडिशनल